ನನ್ನನ್ನ ನೋಡಿ ಉರ್ಕೊಂಡಿದ್ದಾರೆ. ನಾಮಿನೇಟ್ ಮಾಡಿದ್ದಕ್ಕೆ ಸೋಮಣ್ಣ ಗರಂ. ಈ ವಾರದ ಕ್ಯಾಪ್ಟನ್ ಆಗಿ ಜಶವಂತ್ ನನ್ನ ಆಯ್ಕೆ ಮಾಡಲಾಗಿದೆ. ನಾಮಿನೇಷನ್ ವಿಚಾರ ಬಂದಾಗ ಕ್ಯಾಪ್ಟನ್ ಗೆ ನೇರ ನಾಮಿನೇಷನ್ ಗೆ ಅವಕಾಶ ನೀಡಲಾಗಿತ್ತು. ಕ್ಯಾಪ್ಟನ್ ಹೀಗೆ ನೇರ ನಾಮಿನೇಷನ್ ಮಾಡಿದವರನ್ನ ಜನರಿಂದ ಮಾತ್ರ ಸೇವ್ ಮಾಡಲು ಸಾಧ್ಯ. ಮನೆಯ ಸದಸ್ಯರಿಗೆ ಅವಕಾಶವಿದ್ರೂ ನೇರ ನಾಮಿನೇಟ್ ಆದವರ ಹೆಸರನ್ನ ತೆಗೆದುಕೊಳ್ಳುವಂತಿಲ್ಲ. ಇದು ಸೋಮಣ್ಣ ಮಾಚಿಮಾಡ ಅವರ ಕೋಪಕ್ಕೆ ಕಾರಣವಾಗಿದೆ. ಈ ಕೋಪವನ್ನ ತಮ್ಮ ಹದ್ದು ಮೀರಿದ ಮಾತಿನ ಮೂಲಕ ಹೊರಹಾಕಿದ್ದಾರೆ. ನಾಮಿನೇಷನ್ ಫೈಲ್ ಆದ ಮೇಲೆ ಜನರ ಆಯ್ಕೆಯ ಅನುಸಾರ ಆ ಲಿಸ್ಟ್ ನಲ್ಲಿ ಮೂವರನ್ನ ಸೇವ್ ಮಾಡಲಾಗಿದೆ. ಅದರಲ್ಲಿ ಮತ್ತೊಂದು ಟಫ್ ಗೇಮ್ ಕೂಡ ಕೊಟ್ಟು ಸೇವ್ ಮಾಡುವ ತಂತ್ರವನ್ನ ಬಿಗ್ ಬಾಸ್ ಅನುಸರಿಸಿದ್ದಾರೆ. ಆದರೆ ಇದರ ನಡುವೆ ಮಾತಿಗೆ ಕುಳಿತಾಗ ಸೋಮಣ್ಣ ಮಾಚಿಮಾಡ ತಮ್ಮನ್ನ ತಾವು ಕಂಟ್ರೋಲ್ ಮೀರಿ ಮಾತನಾಡಿದ್ದಾರೆ ಎನ್ನಲಾಗಿದೆ. ಸೋಮಣ್ಣ ಉದಯ್ ಆರ್ಯವರ್ಧನ್ ಗುರುಜಿ ಕುಳಿತು ಮಾತನಾಡ್ತಾ ಇದ್ರು. ಆಗ ಗುರುಜಿ ಈ ರೀತಿ ಕ್ಯಾಪ್ಟನ್ ಆದವನು ನಾಮಿನೇಟ್ ಮಾಡಬಾರ್ದಿತ್ತು ಎಂದಿದ್ದಾರೆ. ಆಗ ಸೋಮಣ್ಣ, ನಿನ್ನೆ ನಾನು ಟಾಪ್ ತ್ರೀ ನಲ್ಲಿ ಇರ್ತೀನಿ ಅಂತ ಗೊತ್ತಾಯ್ತಲ್ಲ, ಅದು ಉರಿದಿದೆ. ಇವತ್ತು ನಂದು ಹೆಸರು ಹೇಳಿದೆ, ಅದು ಸ್ವಲ್ಪ ಉರಿತು. ಅವತ್ತು ಸೋನು ವೋಟ್ ಮಾಡಿದ್ದಕ್ಕೆ ನೀನು ನನ್ನ ಹುಡುಗಿ ಮಾಡಿದ್ಯಲ್ಲ ಅದಕ್ಕೆ ಮಾಡಿದೆ. ಅಲ್ಲಿ ಹುಡುಗಿ ಪಡುಗಿ ಅಂತ ಇರಬಾರ್ದು, ಕಾಂಪಿಟೇಷನ್ ಇರಬೇಕು ಅಂತ ಸೋಮಣ್ಣ ಮನಸ್ಸಿನ ನೋವು ಹೊರಹಾಕಿದ್ರು. ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಗೆ ಇರೋ ಕ್ವಾಲಿಟಿನ ಬೆಸ್ಟ್ ಫಿಟ್ನೆಸ್ ಇರಬಹುದು, ಬೆಸ್ಟ್ ಡಾನ್ಸರ್ ಇರಬಹುದು ಎಂದಾಗ ಆರ್ಯವರ್ಧನ್ ನಡುವೆ ಸಪೋರ್ಟ್ ಮಾಡ್ತಾ, ಏನ್ ಫಿಟ್ನೆಸ್ ಇದೆ ಅವನಿಗೆ, ನಾವು ನೋಡಿಲ್ವಾ ಅವನನ್ನ ಅಂದಿದ್ದಾರೆ. ಮುಂದುವರೆದು ಮಾತನಾಡಿದ ಸೋಮಣ್ಣ, ಜಶು ತೆಗೆದುಕೊಂಡ ಹೆಸರುಗಳಲ್ಲಿ ಒಂದು ಪ್ರಾಪರ್ ಕಾರಣವೇ ಇರಲಿಲ್ಲ. ಅದೇನ್ ಕಲ್ಸ್ಕೊಟ್ಟಿದ್ದಾರೋ ಲೈಫ್ ನಲ್ಲಿ ಮನೆಯಿಂದ ಅವರಿಗೆ ಅಂತ ಮನೆಯವರ ಹೆಸರು ಆ ಜಾಗದಲ್ಲಿ ಬಂದಿದೆ. ಆದ್ರೆ ಈ ಕೋಪ ಇಷ್ಟಕ್ಕೆ ತಣ್ಣಗಾಗ್ಲೇ ಇಲ್ಲ. ನಾಮಿನೇಷನ್ ಲಿಸ್ಟ್ ನಿಂದ ಪಾರಾದವರಿಗೆ ಬಿಗ್ ಬಾಸ್ ಗೇಮ್ ಒಂದನ್ನ ಕೊಟ್ಟಿದ್ರು. ಆ ಗೇಮ್ ಆಡೋ ಜಾಗದಲ್ಲೂ ಜಶವಂತ್ ಮೇಲಿನ ಸೋಮಣ್ಣನ ಕೋಪ ಬೂದಿ ಮುಚ್ಚಿದ ಕೆಂಡದಂತೆ ಹೊಗೆಯಾಡ್ತಾ ಇತ್ತು. ಅಲ್ಲಿಯೂ ಬ್ಲಾಸ್ಟ್ ಆಗಿತ್ತು. ಅದಕ್ಕೆ ಪಕ್ಕದಲ್ಲೇ ಬಂದು ಕುಳಿತ ಜಯಶ್ರೀ ಕೂಡ ಲೈಟ್ ಆಗಿ ತುಪ್ಪ ಸುರಿದ್ರು. ಕ್ಯಾಪ್ಟನ್ ಅನ್ನ ಕರೆದು ಬಿಗ್ ಬಾಸ್ ನೀಡಿದ ರೂಲ್ಸ್ ಬ್ರೇಕ್ ಮಾಡಿ ನಾನು ಎಲ್ಲಿಗೂ ಹೋಗಲ್ಲ, ಅಷ್ಟು ಫೂಲ್ ನಾನಲ್ಲ, ಅನೌನ್ಸ್ ಆದ್ಮೇಲೂ ನಾನು ಸ್ಮೋಕ್ ಝೋನ್ ಗೆ ಹೋಗ್ತೀನಿ ಅಂದ್ರಲ್ಲ, ನೀವು ನೋಡಿದ್ರಾ ಎಂಬ ಸೋಮಣ್ಣ ಪ್ರಶ್ನೆಗೆ, ಹೋಗಿದ್ದೀರಿ, ನಾನು ಅಲ್ಲಿ ಕೂತ್ಕೊಂಡು ನೋಡಿದ್ದೀನಿ, ಹೋಗಿದ್ದೀರಿ ಅಂದಾಗ ಸೋಮಣ್ಣ ಸ್ವಲ್ಪ ಜೋರು ಧ್ವನಿಯಲ್ಲೇ ಉತ್ತರಿಸಿದ್ದಾರೆ, ನಾನು ಯಾವತ್ತಿಗೂ ರೂಲ್ಸ್ ಬ್ರೇಕ್ ಮಾಡಲ್ಲ ಎಂದು. ಅದಕ್ಕೆ ಜಶವಂತ್ ಮುಗ್ಧತೆಯಿಂದ ಓಕೆ ಫೈನ್ ಅಂತ ಸುಮ್ಮನಾಗಿದ್ದಾರೆ. ಇಲ್ಲಿ ಯಾವುದನ್ನು ಓದಲ್ಲ ಅಂದ್ರೆ ಅದ್ಯಾವ ಸೀಮೆ ಕ್ಯಾಪ್ಟನ್ಸಿ ಅಂತ ಕೂಗಾಡಿದ್ದಾರೆ. ಪಕ್ಕದಲ್ಲಿಯೇ ಕುಳಿತಿದ್ದ ಜಯಶ್ರೀ ಕೂಡ ಜಶವಂತ್ ಮೇಲೆ ಪ್ಲೇಟಿನ ವಿಚಾರಕ್ಕೆ ದೂರು ಹೇಳ್ತಾ ಇದ್ರು. ಆಗ ಮತ್ತೆ ಬ್ಲಾಸ್ಟ್ ಆದ ಸೋಮಣ್ಣ, ರಿಯಲ್ ಲೈಫ್ ಅಲ್ಲಿ ಕ್ಯಾಪ್ಟನ್ ಆಗಿದ್ರೆ ತಾನೇ ಗೊತ್ತಾಗೋದು, ಸಣ್ಣ ಮಕ್ಕಳಿಗೆ ದೇಶ ಕೊಟ್ರೆ ಏನಾಗುತ್ತೆ ಎಂದಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.